ಎಷ್ಟು ಚೆನ್ನಾಗಿರೋ ಸುವಾಸನೆ ಬರ್ತಾ ಇದೆ. ಖಂಡಿತವಾಗ್ಲೂ ಅಕ್ಕ ಖೀರ್ ಮಾಡ್ತಾ ಇರ್ತಾಳೆ. ಹೋಗ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ. ಹಾ, ರುಚಿಯಾಗಿದೆ, ತುಂಬಾ ರುಚಿಯಾಗಿದೆ. ಏನಕ್ಕ ಹೇಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಹೇಗಿದ್ಯಾ ಅಂತ ಕೇಳ್ಬೇಡ ಅಕ್ಕ, ಕೇಳು ನಾನ್ ಯಾಕಿದ್ದೀನಿ ಅಂತ. ಯಾಕೆ ಅಂತದ್ದೇನಾಯ್ತು? ಇನ್ನೇನ್ ಆಗ್ಬೇಕು? ಯಾವುದೋ ಸರಿಯಾಗಿಲ್ಲ. ಬಾಯಲ್ಲಿ ರುಚಿನೇ ಇಲ್ಲ, ಮನ್ಸಲ್ಲೂ ಖುಷಿ ಅನ್ನೋದಿಲ್ಲ. ಬಾಯಲ್ಲಿ ರುಚಿ ಇಲ್ಲ ಯಾಕಂದ್ರೆ ನಿನ್ಗೆ ಅಡ್ಗೆ ಮಾಡೋದಕ್ಕೆ ಬರೋದಿಲ್ಲ. ದಿನಾ ದಿನ ನೀರ್ ಹಾಕು, ಬಾತ್ ಮಾಡು, ಹಸಿ ಈರುಳ್ಳಿ ತಿನ್ನೋದ್ರಿಂದ ಬಾಯಲ್ಲಿ ರುಚಿ ಉಳಿಯುತ್ತಾ? ನಾನೇನು ನಿಂತರ ಅವಾಗವಾಗ ಕಚ್ಚರ್ ಕಚ್ಚರ್ ಅಂತ ತಿನ್ನೋದಕ್ಕಾಗೋದಿಲ್ಲ. ನನ್ನ ಆರೋಗ್ಯನ ನಾನೇ ನೋಡ್ಕೋಬೇಕು ಅಲ್ವಾ? ಬಂದ್ಬಿಟ್ಲು ದೊಡ್ಡದಾಗಿ ಅವಳ ಆರೋಗ್ಯನ ನೋಡ್ಕೊಳ್ಳವಳು. ನಿನಗೆ ಆರೋಗ್ಯದ ಬಗ್ಗೆ ಏನ್ ಗೊತ್ತಾಗುತ್ತೆ? ಮುದ್ಕೆ ತಂದು. ಏನು ಏನಂದೆ? ಕಿವಿಲಿ ಗುಗ್ಗೆ ಇದೆಯಾ ನಿನ್ಗೆ? ಕೇಳಿಸ್ತಿಲ್ವಾ? ನಿನ್ಗೆ ಮುದ್ಕಿ ಅಂತ ಹೇಳ್ದೆ, ಮುದ್ಕಿ. ದಿನ ತಿಂದು ತಿಂದು ಬಲೂನ್ ತರ ಊದ್ಕೊಂತ ಇದ್ಯಾ. ಚೆನ್ನಾಗಿರಲ್ಲ, ಚೆನ್ನಾಗಿರಲ್ಲ. ಒಣಕ್ಲಿ, ನಿನ್ ಮನ್ಸಲ್ಲಿರೋದನ್ನೇ ಬಾಯಿ ಬಿಟ್ಟು ಹೇಳ್ತಾ ಇದ್ಯಾ ಇವಾಗ? ನಾನ್ ಏನು ಹೇಳೋದಕ್ಕೆ ಬರ್ಲಿಲ್ಲ, ಅರ್ಥ ಮಾಡ್ಸೋದಕ್ ಬಂದೆ. ಜಾಸ್ತಿ ತಿನ್ಬೇಡ, ಬಲೂನ್ ತರ ಒಡೆದ್ ಹೋಗ್ತೀಯಾ? ಹಾ, ನಾನು ಬಲೂನ್ ತರ ಒಡೆದ್ ಹೋಗ್ತೀನೋ ಇಲ್ಲ ಹಾರ್ ಹೋಗ್ತೀನೋ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಕಾಗಿಲ್ಲ. ನೀನು ನಿನ್ನ ಆರೋಗ್ಯನ ಮೊದ್ಲು ನೋಡ್ಕೋ. ಸೊಣಕ್ಲಿ ಒಣಕ್ಲಿ ಅಂತಂದು ಉಫ್ ಅಂದ್ರೆ ಆರೋಗ್ಬಿಡ್ತೀಯ. ಬಲೂನ್ ತರ ಊದ್ಕೊಂಡು ಊದ್ಕೊಂಡು ಒಂದಲ್ಲ ಒಂದಿನ ಪಟ್ಟ ಅಂತ ಒಡ್ದೋಗ್ತೀಯ. ನಿನ್ನ ನಾನು ಮಹಾರಾಜನ ಹತ್ರ ಹೋಗಿ ನಿನ್ ಬಗ್ಗೆ ಚಾಡಿ ಹೇಳ್ತೀನಿ. ನೀನು ನೀನು ನನ್ನ ಮುದ್ಕಿ ಮತ್ತೆ ಬಲೂನ್ ಅಂತ ಆಡ್ಕೊಳ್ತಾ ಇದೀಯಾ, ಅವಮಾನ ಮಾಡ್ತಿದ್ಯಾ. ನನ್ನ ಮನೆಗೆ ಬಂದು ನನ್ನ ಹತ್ರನೇ ಜಗಳ ಆಡ್ತಿದ್ಯಾ? ನಾನ್ ನಿನ್ನ ಬಿಡೋದಿಲ್ಲ, ಬಿಡೋದಿಲ್ಲ ನಿನ್ನ. ಹೇಗ್ ಬುದ್ಧಿ ಕಲಿಸ್ತೀನಿ ಅಂದ್ರೆ ನೆನಪಿಟ್ಕೊಳ್ತೀಯ? ಅಪ್ಪ, ಅಕ್ಕನ ಜೊತೆ ಜಗಳ ಆಡಿ ಎಷ್ಟು ಸಮಾಧಾನ ಆಯ್ತು ನನ್ಗೆ, ಮನಸ್ಸು ಶಾಂತವಾಗಾಯ್ತು. ಮತ್ತೆ ಶುರುವಾಯ್ತು ಪ್ರಧಾನ್ರೆ, ಮತ್ತೆ ಶುರುವಾಯ್ತು, ಮತ್ತೆ ಶುರುವಾಯ್ತು ಪ್ರಧಾನ್ರೆ. ಕೇಳಿಸ್ಕೊಂತಿದ್ದೀರಾ? ಶುರುವಾಗೋಯ್ತಾ? ಏನ್ ತೊಂದರೆ ಆಗಿದೆ? ಏನ್ ಶುರುವಾಗಿದೆ? ಸಣಕ್ಲಿ ಮತ್ತು ಮುದುಕಿ ಜಗಳ ಮತ್ತೆ ಶುರುವಾಯ್ತು. ನಾನು ನನ್ನ ಕಿವಿ ಯಾರೇ ಕೇಳಿಸ್ಕೊಂಡು ಬಂದಿದ್ದೀನಿ, ಮತ್ತೆ ಅವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಇದರಿಂದ ಒಳ್ಳೇದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಓ, ನೋಡೋಣ. ಮಹಾರಾಜ, ಮಹಾರಾಜ, ಸೊಣಕ್ಲಿ ನನಗೆ ಮುದ್ಕಿ ಬಲೂನ್ ಇನ್ನು ಏನೇನೋ ಹೇಳಿ ರೇಗಿಸ್ತಾಳೆ. ಹಾ ಹೌದು, ಒಪ್ಕೊಂತೀನಿ, ನಾನು ಜಾಸ್ತಿ ತಿಂತೀನಿ ಅದು ಗೊತ್ತು. ಆದ್ರೆ ಅವಳಿಗೇನು, ನಾನು ನನ್ ಮನೇಲಿ ತಿಂತೀನಿ, ಅವಳ ಮನೇಲಿ ಹೋಗೇನು ತಿನ್ನಲ್ವಲ್ಲ. ನೀವೇ ಹೇಳಿ ಹೇಳಿ ಹೇಳಿ, ನೀವು ಸ್ವಲ್ಪ ವಿಚಾರಿಸಿ ಮಹಾರಾಜ. ಸೊಣಕ್ಲಿ, ನೀನೇನ್ ಹೇಳ್ಬೇಕು ಅದನ್ನ ಹೇಳು. ಮಹಾರಾಜ, ನಮ್ಮ ಅಕ್ಕನ್ನ ಬಿಟ್ಟು ನನ್ಗೆ ಬೇರೆ ಯಾರಿದ್ದಾರೆ ನೀವೇ ಹೇಳಿ ಮಹಾರಾಜ. ಇವಳು ಸಾಯ್ಲಿ ಅಂತ ನಾನ್ ಅನ್ಕೊಳ್ತೇನ ಮಹಾರಾಜ. ಯಾಕೆ ಯಾಕೆ ಯಾಕೆ, ನಾನ್ ಯಾಕೆ ಸಾಯ್ತೇನೆ ಅಷ್ಟಕ್ಕೋ? ನೀವೇ ಹೇಳಿ, ಜಾಸ್ತಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಾ ಹೇಳಿ, ನೀವೇ ಹೇಳಿ. ಹೌದು, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ಬೇಕು, ಅರ್ಥ ಆಯ್ತಾ? ಆದ್ರೆ ಈ ಮಾತುಗಳೆಲ್ಲ ಯಾಕೆ? ಯಾಕೆ ಅಂದ್ರೆ ನಮ್ಮ ಅಕ್ಕ ನನ್ ಮಾತನ್ನ ಕೇಳೋದೇ ಇಲ್ಲ, ಅದಕ್ಕೆ ಇದೆಲ್ಲ. ನೀ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯ ತಂಗಿ, ಮತ್ತೆ ನಾನ್ ನಿನಗ್ ಏನ್ ಹೇಳ್ದೆ ಅಷ್ಟಕ್ಕೋ? ಮಹಾರಾಜ, ಮಹಾರಾಜ, ಇವಳನ್ನ ಕ್ಷಮಿಸ್ಬಿಡಿ ಮಹಾರಾಜ, ಕ್ಷಮಿಸ್ಬಿಡಿ ಇವಳನ್ನ. ಕೇಳು ಮುಂಡ, ಅವಳನ್ನ ಕ್ಷಮಿಸ್ಬಿಡು, ನಾನ್ ನಿನಗೊಂದು ಶಿಕ್ಷೆ ಕೊಡ್ತೀನಿ. ಹಾ, ಅದು ನಿನ್ನ ಒಳ್ಳೇದಕ್ಕಾಗಿಯೇ ಕೊಡ್ತಾ ಇರ್ತೀನಿ. ನೀನು ದಿನಾಲು ಬೆಳಿಗ್ಗೆ ಎದ್ದು 5 ಮೈಲಿ ಓಡಾಡು, ಆವಾಗ ನೋಡು ನೀನು 1 ತಿಂಗಳಲ್ಲಿ ಹೇಗ್ ಸಣ್ಣ ಆಗ್ತೀಯ. ಇದು ನನ್ನ ಆದೇಶ, ನೀವೆಲ್ಲ ಇವಾಗ ಹೋಗಿ. ಬಾ ತಂಗಿ, ನಾನ್ ನಿನ್ಗೆ ಖೀರ್ ಮಾಡಿದ್ದೀನಿ, ಕೊಡ್ತೀನಿ, ತುಂಬಾ ರುಚಿಯಾಗಿದೆ ಅದು.
ನೀನ್ ನನಗೇನ್ ಕೊಡ್ತೀಯ ಮುದ್ಕಿ ಅಕ್ಕ? ನೀನ್ ಇಲ್ಲಿಗ್ ಬರ್ತಿದ್ ಹಾಗೆ ಆ ಪಾತ್ರನ ಖಾಲಿ ಮಾಡಿ ತೊಳೆದಿಟ್ಟಿದ್ದೀನಿ ನಾನು. ನನ್ ಬಗ್ಗೆ ರಾಜನ ಹತ್ರ ದೂರ ಹೇಳ್ತೀಯ? ಸಹಿಸ್ಕೋ ಸಹಿಸ್ಕೋ, ನನ್ನ ದಿನ ಸಹಿಸ್ಕೋ. ಅರಮನೆಲ್ ಹೇಳಿದ್ದೆಲ್ಲ ಹಾಗಾದ್ರೆ ಸತ್ಯ ಅಲ್ವಾ? ಆಪತ್ತಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಆತರ ಸುಳ್ಳು ಹೇಳ್ಬೇಕಾಗತ್ತೆ ಮುದ್ಕಿ ಅಕ್ಕ. ಬಲೂನ್ ಅಕ್ಕ, ಏನಾಯ್ತು ಮೊಂಡಕ್ಕ? ಇಷ್ಟೊಂದ್ ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೊರಟಿದೀಯಾ? ನಾನು ಸಣ್ಣ ಆಗ್ಬೇಕು, ಅದಕ್ಕೆ ಇಷ್ಟೊಂದು ಓಡಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಏನಿದು ಇದ್ದಕ್ಕಿದ್ದಂಗೆ ಸಣ್ಣ ಆಗೋ ಭೂತ ನಿನ್ ತಲೆಗೆ ಹೇಗ್ ಮೆಟ್ಕೊಂತು? ಭೂತ ಏನು ಬೇಕು ಅಂತ ಮೆಟ್ಕೊಳ್ಳುತ್ತಾ? ಅವಳ್ ನನಗೆ ಹೇಳ್ತಾಳೆ ಹೇಳ್ತಾಳೆ ನಾನು ಬಲೂನ್ ತರ ಊದ್ಕೊಂಡಿದ್ದೀನಂತೆ, ನಾನು ಡುಮ್ಮಿ ಅಂತೆ. ನಾನು ನಾನು ಇನ್ ಒಂದು ತಿಂಗಳಲ್ಲಿ ಸಣ್ಣ ಆಗಿ ತೋರಿಸ್ತೀನಿ ಅವಳಿಗೆ, ಆ ಸೊಣುಕ್ಲಿಗೆ ತೋರಿಸ್ತೀನಿ, ನೋಡ್ತಾ ಇರು. ಆಗ್ಬೇಕು, ಆಗ್ಲೇ ಬೇಕು, ಹಾಗೆ ಆಗ್ತೀನಿ ನಾನು ಸಣ್ಣ ಹಾಗೆ ಆಗ್ತೀನಿ. ದಿನ 5 ಮೈಲಿ ನಡೆದು ನಡೆದು ಒಂದು ತಿಂಗಳಲ್ಲಿ ಸಣ್ಣ ಆಗ್ತೀನಿ ನಾನು. ಇದಕ್ಕಿಂತ ಒಳ್ಳೆ ಉಪಾಯ ಇನ್ನೊಂದಿಲ್ಲ. ಇಷ್ಟು ದಿನದಿಂದ ಇದು ನನ್ನ ತಲೆಗೆ ಹೊಳದೇ ಇರ್ಲಿಲ್ಲ. ಏಯ್ ಓ ಸೊಣುಕ್ಲಿ, ಕೇಳಿಸ್ಕೊಳೆ, ನಾನು ಒಂದು ತಿಂಗಳಲ್ಲಿ ಸಣ್ಣ ಹಾಗೆ ನಿನಗೆ ತೋರಿಸೆ ತೋರಿಸ್ತೀನಿ, ಆಗ ನೀನು ಹೊಟ್ಟೆ ಉರ್ಕೊಳ್ತೀಯ, ಉರ್ಕೊಂಡು ಪೂರಿ ತರ ಊದ್ಕೊಳ್ತೀಯ. ಇವಾಗ ನಾನು ನನ್ ಸ್ವಲ್ಪ ತಿಂತೀನಿ, 5 ಮೈಲಿ ನಡೆದು ನಡೆದು ಹೊಟ್ಟೆ ಹಸಿವಾಗಿದೆ, ಏನಾದ್ರೂ ತಿನ್ನೋಣ. ಏನ್ ತಿನ್ಲಿ? ನೋಡ್ತೀನಿ ಮುದ್ಕಿ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂತ. ನಡೆಯೋದ್ರಿಂದ ತುಂಬಾ ಹಸಿವಾಗತ್ತೆ, ಸ್ವಲ್ಪ ತಿಂತೀನಿ ಏನೂ ಆಗಲ್ಲ, ಒಂದ್ 6-7 ಬಾಳೆಹಣ್ಣು, 10-12 ಕಜ್ಜಾಯ ಮತ್ತೆ 1/2 ಲೀಟರ್ ಹಾಲು ಕುಡಿತೀನಿ. 5 ಮೈಲಿ ನಡೆದು 4 ಗ್ರಾಂ ಕಮ್ಮಿ ಆಗಿದೆ, ಇನ್ನು 5 ನಿಮಿಷದಲ್ಲಿ ತಿನ್ನೋದು ಶ್ರಮನೆಲ್ಲ ನಾಶ ಮಾಡುತ್ತೆ. ನೀನ್ ಹೇಗೆ ಡುಮ್ಮಿ ಆಗಿದ್ಯೋ ಡುಮ್ಮಿ ಆಗಿನೇ ಇರ್ತೀಯ, ಹೀಗೆ ಬಲೂನ್ ಆಗಿ ಒಂದಿನ ಹಾರೋಗ್ತೀಯ, ಇಲ್ಲ ಅಂದ್ರೆ ಒಡೆದು ಹೋಗ್ತೀಯ. ಏ ಬಾಯಿ ಮುಚ್ಚುತ್ತೀಯ, ಬಾಯಿ ಮುಚ್ಚು, ಹೇಳ್ತಾ ಇದ್ದೀನಿ ಸುಮ್ನೆ ಇರೋ, ಇಲ್ಲ ಅಂದ್ರೆ ಮಹಾರಾಜಂಗ್ ಹೇಳ್ತೀನಿ ನಿನ್ನ ಮತ್ತೆ ರೇಗಿಸ್ತಾ ಇದ್ಯಾ ಅಂತ, ಅವಾಗ ಅರ್ಥ ಆಗುತ್ತೆ ನೋಡು ನಿನ್ಗೆ. ಸರಿಯಾಗೆ ಹೇಳ್ದೆ, ಇನ್ಮೇಲೆ ನಿನ್ನ ನಾನು ಡುಮ್ಮಿ ಅಂತ ಕರೆಯಲ್ಲ, ಇವತ್ತಿಂದ ಕುಂಬಳಕಾಯಿ ಅಂತೀನಿ. ನೀನು ನಿಲ್ಸು ಸ್ವಲ್ಪ, ಹಿಡ್ಕೋ ಇದನ್ನ. ಎಷ್ಟು ರುಚಿಯಾಗಿದೆ, ಎಷ್ಟು ರುಚಿಯಾಗಿ ಮಾಡಿದಾಳೆ ಅಕ್ಕ ಇದನ್ನ. ನೀನು ಹೊಟ್ಟೆ ಹುರ್ಕಿ, ನೀನು ನನ್ ಕಣ್ ಮುಂದೆ ಇರ್ಬೇಡ, ದೂರ ಹೋಗ್ಬಿಡು, ಹೇಳ್ತಾ ಇದ್ದೀನಿ ನಾನು. ನೀನೇನ್ ಹೇಳ್ಬೇಕು ಅದನ್ನ ಹೇಳು. ಸುಣಕ್ಲಿ ನನ್ಗೆ ಕುಂಬಳಕಾಯಿ ಅಂದ್ಲು ಮಹಾರಾಜ. ನೀನ್ ಓಡಾಡ್ಲಿ ಅಂತ ಅವಳು ನಿನಗೆ ಹೇಳಿದ್ದು, ಹೇಳ್ಬೇಕು ಅಂದ್ರೆ ನೀನ್ ಒಳ್ಳೇದಕ್ಕೆ ಅವಳು ಹಾಗೆಲ್ಲ ಮಾಡ್ತಾ ಇರೋದು. ಇಲ್ಲ ಮಹಾರಾಜ, ಇಲ್ಲ, ನಿಮ್ ಮುಂದೆ ಒಂದ್ ಹೇಳ್ತಾಳೆ ಹಿಂದೆ ಇನ್ನೊಂದ್ ಹೇಳ್ತಾಳೆ. ಅವಳು ಏನಾದ್ರೂ ಮಾಡ್ಲಿ, ನೀನು ನಿನ್ ಕೆಲ್ಸ ಮಾಡು, 2 ದಿನ ಹೇಳ್ತಾಳೆ 3 ದಿನ ಹೇಳ್ತಾಳೆ, ಅದಾದ್ಮೇಲೆ ನೀನ್ ಹೇಳಕ್ ಸ್ಟಾರ್ಟ್ ಮಾಡ್ತೀಯ. ದಿನ 5 ಮೈಲಿ ನಡೀತಿದ್ಯಾ ತಾನೇ? ಕೇಳಿಸ್ಕೋ, ನಡೆಯೋದೊಂದೇ, ಸಣ್ಣ ಆಗೋಕೆ ಒಂದೇ ಒಂದು ಉಪಾಯ, ನಡೆಯೋದ್ರಿಂದ ತುಂಬಾ ಹಸಿವಾಗುತ್ತೆ, ಆಗ ತುಂಬಾ ತಿನ್ಬೇಕು ಅನ್ಸುತ್ತೆ ಮಹಾರಾಜ. ಹೀಗಿರುವಾಗ ನಾನು ಸಣ್ಣ ಹೇಗಾಗ್ತೀನಿ? ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ. ಸಮಾಧಾನ, ಕವಿರಾಜ್ನ ಕರಿಲೇಬೇಕು. ನೀವು ಬರೀ ಇದ್ರ ಬಗ್ಗೆ ಯೋಚನೆ ಮಾಡಿ ಮಂತ್ರಿಯವರೇ, ಯಾವ್ದಾದ್ರೂ ಮಾತ್ರೆ ತಗೊಂಡು ಸಣ್ಣ ಆಗೋ ತರ ಆಗ ತಿನ್ಲೂಬಹುದು, ಸಣ್ಣನು ಆಗ್ಬಹುದು, ಆ ತರ ನಾನು ಇದನ್ನೇ ಬಯಸ್ತಾ ಇರೋದು. ಅಂದ್ರೆ 2 ಒಟ್ಟಿಗೆ ಹೇಗಾಗೋದಕ್ ಸಾಧ್ಯ ಅದನ್ನ ನಾವು ನೋಡ್ಲೇಬೇಕು. ಬೋಲ್ಡಮ್ಮ ಅವರೇ, ಈಗ ಮನೆಗೆ ಹೋಗಿ, ನಾಳೆಯಿಂದ ನಿಮ್ ಚಿಕಿತ್ಸೆ ಶುರುವಾಗುತ್ತೆ. ಮಹಾರಾಜಂಗೆ ಜಯವಾಗಲಿ, ಮಹಾರಾಜಂಗೆ ಜಯವಾಗಲಿ. ಇನ್ನು ನಾನು ನೋಡ್ತೀನಿ ಆ ಸೊಣುಕ್ಲಿ ನನ್ನ ಬಲೂನ್ ಮತ್ತೆ ಕುಂಬಳಕಾಯಿ ಅಂತ ಹೇಗ್ ಕರೀತಾಳೆ ಅಂತ. ಕವಿರಾಜವ್ರ ನನ್ನ ಕಳಿಸಿದ್ದು, ದಿನಕ್ಕೆ 2 ಸಲ, ಒಂದು ಊಟ ಆದ್ಮೇಲೆ ಒಂದು ಊಟಕ್ಕಿಂತ ಮುಂಚೆ. ವಾ, ಇದಂತೂ
ಇದಂತೂ ಸಿಕ್ಕೇ ಬಿಡ್ತು, ನನಗ್ ಸಿಕ್ಕಾಯ್ತು. ಸಣ್ಣ ಆಗೋದಕ್ಕೆ ಒಂದು ಅಸಲಿ ಉಪಾಯ. ತಿನ್ನು ತಿನ್ನು, ತಿಂದ್ಬಿಟ್ ಹೇಳು ಏನಾಯ್ತು ಅಂತ. ನೀನ್ ತಿನ್ನೋದನ್ನ ನಾನು ಕಡಿಮೆ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಣುಕ್ಲೀನೇ ಅಲ್ಲ. ಜಾಸ್ತಿ ತಿಂದು ಆರೋಗ್ಯ ಕೆಡಿಸ್ಕೊಂಡ್ರೆ ನಾನ್ ಯಾರ ಜೊತೆ ಜಗಳ ಮಾಡ್ಲಿ? ನಿನ್ ಬಿಟ್ರೆ ಇನ್ಯಾರು ಇದ್ದಾರೆ ನನ್ಗೆ? ಏ ಕೇಳಿಸ್ಕೋ, ನನಗೆ 2 ಕೆಜಿ ಚಂದ್ರಮುಖಿ ಆಲೂಗಡ್ಡೆ ಕೊಡು. ಇವತ್ತು ನಾನು ರುಚಿ ರುಚಿಯಾದ ದಮ್ ಆಲೂ ಮಾಡ್ತೀನಿ, ಮತ್ತೆ ಅದ್ರ ಜೊತೆ ಒಳ್ಳೆ ಕೆಂಪಾಗಿ ಹಣ್ಣಾಗಿರೋ ಟೊಮೆಟೋನು ಕೊಡು. 1 ಕೆಜಿ ಟೊಮೆಟೊ ಚಟ್ನಿನೂ ಮಾಡ್ತೀನಿ. ನೆನೆಸ್ಕೊಳ್ತಾ ಇದ್ರೆ ಬಾಯಲ್ ನೀರ್ ಬರ್ತಾ ಇದೆ. ತಿನ್ನು ತಿನ್ನು, ತಿಂತಾನೆ ಇರು, ಒಂದಿನ ಬಾಯಲ್ಲಿ ನೀರ್ ಬರೋದ್ ಕಮ್ಮಿ ಆಗತ್ತೆ, ಒಂದಿನ ಅರ್ಥ ಆಗತ್ತೆ ನಿನ್ಗೆ. ಅಯ್ಯೋ ದೇವ್ರೇ, ಮತ್ತೆ ಹೊಟ್ಟೆನಲ್ಲಿ ಗಡಬಡ ಆಗ್ತಿದ್ಯಲ್ಲ. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾನಿಲ್ಲಿ? ಅಯ್ಯೋ ಅಯ್ಯೋ, ಸರಿ ಅನ್ನಿಸ್ತಾ ಇಲ್ಲ ನನ್ಗೆ. ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ಹೊರಟೆ. ಅಯ್ಯೋ ಅಮ್ಮವ್ರೆ, ತರಕಾರಿ ಆದ್ರೂ ತಗೊಂಡ್ ಹೋಗಿ. ಅಯ್ಯೋ ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಅಮ್ಮ ಅವ್ರನ್ನ ಈಗ ಕರಿಬೇಡ, ತರಕಾರಿನ ಬೇಗ ಕೊಡು. ಕರಿಯೋದ್ರಲ್ಲಿ ಯಾವ ಉಪಯೋಗನೂ ಇಲ್ಲ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ಸಲ ಏನೇ ತಿಂದ್ರು ಎಲ್ಲ ಆಚೆನೆ ಬರ್ತಾ ಇದೆ ದೇವ್ರೆ. ಅಯ್ಯೋ ಅಕ್ಕ, ಏನಾಯ್ತು ನಿಮ್ಗೆ? ನನ್ನಿಂದ ಆಗ್ತಿಲ್ಲ, ಎಲ್ಲ ಹೊರಗೆ ಬರ್ತಿದೆ. ಅಯ್ಯೋ ದೇವ್ರೆ. ಅಯ್ಯೋ ಇದೇನಿದು, ತಡ್ಕೊಳಕ್ ಆಗ್ತಿಲ್ವಾ ನಿಮ್ಗೆ? ಹೇಗ್ ತಡೆದಿಟ್ಕೊಂಡ್ಲಿ ಹೇಳು? ಅದು ಅದು ನನ್ನ ಕರೀತಾ ಇದೆ, ನಾನ್ ಹೋಗ್ತೀನಿ. ಬಿರಿಯಾನಿ ಇಟ್ಟಿದ್ದೆ, ಅದನ್ನ ನೀನೇ ತಿನ್ಬಿಡು. ನಾನು ಹೋಗ್ತಾ ಇದ್ದೀನಿ, ಹೋಗ್ತೀನಿ. ನಾನು ಎಷ್ಟು ಸಲ ಹೇಳಿದ್ದೀನಿ ಅಷ್ಟೊಂದ್ ತಿನ್ಬೇಡ ಅಂತ? ನೋಡ್ದೆ ಅಲ್ವಾ, ನಾನಂತೂ ಚಿಕ್ಕವಳು, ಅದಕ್ಕೆ ನನ್ ಮಾತನ್ನ ಕೇಳೋದೇ ಇಲ್ಲ ನೀನು. ನಿನ್ಗೇನಾದ್ರೂ ಆದ್ರೆ ಇವಾಗ ಅಕ್ಕ, ಊಟ ತುಂಬಾ ಸ್ವಾದಿಷ್ಟವಾಗಿತ್ತು. ಈ ತಿನ್ನೋದೆಲ್ಲ ಬಿಡು, ಆ ಕವಿರಾಜನ್ನ ಕರ್ಸು, ಬೇಗ ಬೇಗ ಕರ್ಸು. ಅಯ್ಯೋ ದೇವ್ರೆ, ಮತ್ತೆ ಶುರುವಾಯ್ತು. ಕವಿರಾಜನ್ನ ಕರ್ಸು ಬೇಗ. ನಾನು ಹೋಗ್ತೀನಿ, ಹೋಗ್ ಕರ್ಕೊಂಡ್ ಬರ್ತೀನಿ. ಮೊಣ್ಣಮ್ಮ, ಇವಾಗ ಹೇಗ ಅನಿಸ್ತಿದೆ ನಿನಗೆ? ತುಂಬಾನೇ ಕಷ್ಟ ಆಗ್ತಾ ಇದೆ. ಮೊಣ್ಣಮ್ಮ, ನಿನಗೆ ಈ ತರ ಊಟ ನಿಲ್ಸೋದಕ್ಕೆ ಸಣಕ್ಲಿನೇ ಈ ರೀತಿಯಾದ ಉಪಾಯ ಕೊಟ್ಟಿದ್ದು. ನಿಜ ಅಂದ್ರೆ ಈ ತರದ ಯಾವ್ದು ಔಷಧಿನೇ ಇರಲ್ಲ, ನೀನು ತಿಂತಾನೆ ಇರ್ತೀಯ, ಹಾಗೆ ಮತ್ತೆ ಸಣ್ಣನು ಆಗೋದಕ್ಕೆ. ಅಂದ್ರೆ ಇದೆಲ್ಲ ಸುಣುಕ್ಲಿ ಕೆಲ್ಸನಾ? ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ ಮೊಂಡಮ್ಮ. ಸಣಕ್ಲಿ ಇಷ್ಟು ಜಗಳ ಆಡದ್ ಮೇಲೂ ನಿನ್ನ ತುಂಬಾ ಇಷ್ಟ ಪಡ್ತಾಳೆ. ನೀನ್ ಈ ತರ ತಿನ್ನೋದ್ರಿಂದ ನೀನ್ ತುಂಬಾ ಬೇಗ ಸತ್ತೋಗ್ಬಹುದು. ಒಂದ್ ಮಾತನ್ನ ನೆನ್ಪಲ್ಲಿಟ್ಕೊಳ್ಳಿ ಬೊಂಡಮ್ಮ ಅವ್ರೇ, ನಿಮ್ಗೆ ತುಂಬಾ ದಿನಗಳ ಕಾಲ ಒಳ್ಳೆ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿನೇ ತಿನ್ನಿ, ಅರ್ಥ ಆಯ್ತಾ? ಏನು ಇದರಿಂದ ನಿನ್ ದೇಹನು ಚೆನ್ನಾಗಿರುತ್ತೆ, ನಿನ್ ಮನ್ಸು ಚೆನ್ನಾಗಿರುತ್ತೆ. ನೆನಪಿರುತ್ತೆ, ನೆನಪಿರುತ್ತೆ ಮಹಾರಾಜ. ನನ್ನ ಕ್ಷಮಿಸ್ಬಿಡು ಅಕ್ಕ. ಇಲ್ಲ, ತಪ್ಪು ನಂದೆ, ಇದ್ರಲ್ಲಿ ನಿಂದು ಯಾವುದೇ ರೀತಿ ತಪ್ಪಿಲ್ಲ ಸುಣುಕ್ಲಿ.